ವಿಜಯರಘುವರ ಮಗ ಶೌರ್ಯಗೆ ಒಂದು ಬಹುದೊಡ್ಡ ಆಸೆ ಇದೆ. ಅದನ್ನು ಆಗಾಗ ಸೋಷಿಯಲ್ ಮೀಡಿಯಾದಲ್ಲಿ ವ್ಯಕ್ತಪಡಿಸ್ತಾರೆ, ಒಂದು ಫೋಟೋಸ್ ಆಗಿರ್ಬೋದು, ವಿಡಿಯೋಸ್ಗಳನ್ನು ಶೇರ್ ಮಾಡ್ಕೋತಾರೆ. ಹಾಗಾದರೆ ಬಹುದೊಡ್ಡ ಆಸೆ ಏನಾಗಿದೆ, ಯಾವ ರೀತಿಯ ಒಂದು ಆಸೆ ಇದೆ, ಅದಕ್ಕೆ ವಿಜಯರಘುವೇಂದ್ರ ಅವರ ಒಂದು ಸಪೋರ್ಟ್ ಇದೆಯಾ, ಶೌರ್ಯ ಯಾವ ರೀತಿಯ ಒಂದು ಕನಸು ಕಂಡಿದ್ದಾರೆ, ಆಸೆ ಪಟ್ಟಿದ್ದಾರೆ, ಈ ಎಲ್ಲ ಕಂಪ್ಲೀಟ್ ಡೀಟೇಲ್ಸ್ ವಿಡಿಯೋದಲ್ಲಿ ನೋಡೋಣ. ಅದಕ್ಕೂ ಮುನ್ನ ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರತಿಯೊಬ್ಬರು ಕೂಡ ಇಷ್ಟಪಡುವಂಥ ನಟ ವಿಜಯರಘು, ಅದೇ ರೀತಿ ಮಗನನ್ನು ಕೂಡ ನಟನಾಗಿ ನೋಡಬೇಕು ಅಂತ ಅಭಿಮಾನಿಗಳು ಸಹ ಆಸೆ ಪಡ್ತಾ ಇದ್ದಾರೆ. ಅದು ಮುಂದೊಂದು ದಿನ ನೆರವೇರಿದ್ರೂ ನೆರವೇರುತ್ತೆ. ಸದ್ಯಕ್ಕೆ ವ್ಯಾಸಂಗ ಮಾಡ್ತಿರುವಂಥ ವಿಜಯರಘು, ಸದ್ಯಕ್ಕೆ ವ್ಯಾಸಂಗ ಮಾಡ್ತಿರುವಂತಹ ಶೌರ್ಯ ಈ ಒಂದು ಚಿಕ್ಕ ವಯಸ್ಸಿನಿಂದಲೇ ಒಂದು ದೊಡ್ಡ ಆಸೆಗಳನ್ನ ಇಟ್ಕೊಂಡಿದ್ದಾರೆ, ಕನಸುಗಳನ್ನು ಸಹ ಇಟ್ಕೊಂಡಿದ್ದಾರೆ. ಅದನ್ನ ನೆರವೇರಿಸುವಂತ ಕೆಲಸ ಅವನೇ ಮಾಡಬೇಕು, ಶ್ರದ್ಧೆಯಿಂದ ಓದ್ಕೋಬೇಕು. ನಂತರದಲ್ಲಿ ಆಗಿ ಅದು ಕೂಡ ನೆರವೇರುತ್ತೆ. ಅದೇನಪ್ಪ ಅಂದರೆ ಕಾರ್ ಮೇಲೆ ಸಿಕ್ಕಾಬಡ್ಡೆ ಕ್ರೇಸ್ ವಿಜಯರಘು ಮಗ ಶೌರ್ಯನಿಗೆ, ಅದರಲ್ಲೂ ಸೂಪರ್ ಕಾರ್ಸ್ ಅಂತಾರಲ್ಲ, ಸೊ ಒಂದು ದೊಡ್ಡ ಮಟ್ಟದ ಕಾರ್ಗಳು, ಒಂದು ಕಾಸ್ಟ್ಲಿಯ ಕಾರ್ಗಳು, ಅದನ್ನು ತುಂಬಾ ಇಷ್ಟಪಡ್ತಾನೆ ಶೌರ್ಯ. ಅದನ್ನು ತಗೋಬೇಕು ಎಂಬ ಆಸೆ ದೊಡ್ಡ ಮನೆ ಆದಮೇಲೆ ಅವನಿಗೂ ಕೂಡ ಇದೆ. ಜೊತೆಗೆ ನಟ ಆಗಬೇಕೆಂಬ ಆಸೆ ಇಲ್ಲಿಂದಲೂ ಕೂಡ ಶುರುವಾಗಿದೆ. ತಾಯಿಯ ಒಂದು ಆಸೆ ಅದೇ ಕೂಡ ಆಗಿತ್ತು, ಮಗನನ್ನು ಹೀರೋ ಮಾಡಬೇಕೆಂಬ ಆಸೆ ಅವರಿಗಾಗಿತ್ತು. ಸೊ ವಿಜಯರಘುವೇಂದ್ರ ಅವರ ಮಗ ಶೌರ್ಯ ಮುಂದೊಂದು ದಿನ ಹೀರೋ ಆಗೋದು ಗ್ಯಾರಂಟಿ. ಅದಕ್ಕೋಸ್ಕರ ಈಗಲಿಂದನೇ ತರಬೇತಿ ಎಲ್ಲವನ್ನೂ ಕೂಡ ಪಡೆದುಕೊಳ್ತಾ ಇದ್ದಾನೆ. ವಿಜಯರಘು ಅವರ ಮಗ ಶೌರ್ಯ ಆ್ಯಕ್ಟಿಂಗ್ ಕ್ಲಾಸ್ಗೆ ವೀಕೆಂಡ್ನಲ್ಲಿ ಹೋಗ್ತಾನೆ, ಸೊ ಶನಿವಾರ ಅಥವಾ ಭಾನುವಾರ ವಾರಕ್ಕೆ ಒಂದು ಬಾರಿ ಒಂದು ಕ್ಲಾಸ್ ತಗೋತಾರೆ ಪನಗಾಭರಣ ಅವರು. ಅವರ ಒಂದು ವಾರಕ್ಕೊಮ್ಮೆ ಕ್ಲಾಸನ್ನು ತಗೋತಾರೆ ನಾಗಭರಣ ಅವರು. ಅವರ ಒಂದು ಗರಡಿಯಲ್ಲಿ ಬೆಳೆಯುತ್ತಿದ್ದಾರೆ, ತರಬೇತಿಯನ್ನು ಪಡೆದುಕೊಳ್ತಾ ಇದ್ದಾರೆ ಮಗ ಶೌರ್ಯ. ಇನ್ನುಳಿದಂತೆ ನಟ ಆಗಿ ಆಗ್ತಾರೆ, ಜೊತೆಗೆ ಒಂದು ಅದ್ಭುತವಾದಂಥ ದುಬಾರಿ ವೆಚ್ಚದ ಒಂದು ಕಾರನ್ನು ಕೂಡ ತಗೊಂಡೇ ತಗೋತಾರೆ.